ಇದಕ್ಕೆ ಇವತ್ತು ಸರ್ಕಾರ ಇವತ್ತು ನೋಟಿಸ್ ಕೊಟ್ಟಿದೆ. ಹಾಗಾದ್ರೆ ಹಾಗಾದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಲೋಕ ಆಡಳಿತ ಪಕ್ಷದ ಎಂಪಿಗೆ ಮತ್ತು ಶಾಸಕರಿಗೆ ಇವತ್ತು ಪೊಲೀಸ್ ಅವರು ಈ ರೀತಿ ನೋಟಿಸ್ ಕೊಡುವಾಗ ಮೌನವಾಗಿ ಕೂತ್ಕೊಳ್ಳಿ ಹೇಗೆ ಸಾಧ್ಯವಾಗ್ತದೆ? ಇದು ಆಡಳಿತ ಪಕ್ಷದ ಶಾಸಕರು ಮತ್ತು ಸಂಸದರ ಕುಮ್ಮಕ್ಕೆ ಇಲ್ಲದಿದ್ದಲ್ಲಿ, ಒತ್ತಡ ಇಲ್ಲದಿದ್ದಲ್ಲಿ ರಾತ್ರಿ ಹೋಗಿ ನೋಟಿಸ್ ಯಾಕೆ ಜಾರಿ ಮಾಡ್ತಾರೆ? ಹೋರಾಟಗಾರರು ಏನು ಅವ್ರ ಮೇಲೆ ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ? ಅವರೇನಾದರೂ ಬೇರೆ ವಿಚಾರ ಸಂಬಂಧಪಟ್ಟ ಏನಾದರೂ ಇದೆಯಾ? ಯಾವುದಿಲ್ಲ. ಅವರು ಜನಪರ ಹೋರಾಟ ಕೆಲಸ ಮಾಡ್ತಿದ್ದಾರೆ. ಸಮಸ್ತ ಜನತೆ ಜಿಲ್ಲೆ ಎಲ್ಲರೂ ಕೂಡ ಹೋರಾಟ ಪರವಾಗಿದ್ದಾರೆ. ಜನಸ ಎಲ್ಲರೂ ಕೂಡ ಜನರ ಹೋರಾಟ ನಮ್ಮ ಈ ಹೋರಾಟಗಾರ ಪರವಾಗಿ ನಿಲ್ಲಬೇಕಂತ ನಾನು ಸರ್ವರು ಕೂಡ ಕೇಳ್ತೇನೆ. ಮತ್ತು ಅದೇನು ನೋಟಿಸ್ ಕೊಟ್ಟಿದ್ದಾರೆ ತತ್ಕ್ಷಣ ಅದನ್ನು ವಿಡ್ರಾ ಮಾಡಬೇಕು. ಮತ್ತು ಈ ರೀತಿಯ ಯಾವುದೇ ಆ ಒಂದು ಘಟನೆ ಈ ಇಲಾಖೆಯವರು ಮುಂದೆ ಇನ್ನು ಮುಂದಕ್ಕೆ ಮಾಡಬಾರ್ದು ಹೇಳಲಿಕ್ಕೆ ಬಯಸ್ತೀನಿ. ಜನರ ವಿರೋಧದ ಭಾವನೆಗಳಾಗಿ ಅಲ್ಲಿದೆ. ಮೂವತ್ತು ಕಿಲೋಮೀಟರ್ ಒಂದು ಟಾಲ್ ಗೇಟ್ ಎಲ್ಲಿಯೂ ಕುಡಿಯುತ್ತಿಲ್ಲ. ಅದನ್ನು ತೆಗಿಬೇಕಂದೇಳಿ ಹೋರಾಟ ಭಾಳ ಸಮಯದಿಂದ ಆಯಿತು. ಕೇಂದ್ರದ ಸಚಿವರಾದ ಗಡ್ಕರಿ ಅವರು, ರಾಜ್ಯದ ಬಿಜೆಪಿ ಸಚಿವರಾದ ಸಿ ಸಿ ಪಟೇಲ್ ಅವರು ವಿಧಾನಸಭೆಯಲ್ಲಿ ಅದನ್ನು ಹೇಳಿದರು, ಅದನ್ನು ನಾವು ತೆರವುಗೊಳಿಸ್ತೇವೆ ಅಂತೇಳಿ. 18 ತಾರೀಕಿಗೆ ಗಡು ಕೊಟ್ಟು ಇನ್ನೂ ಕೂಡ ಅದನ್ನು ತೆರವುಗೊಳಿಸಲಿಲ್ಲ. ಈ ಸಂಬಂಧಪಟ್ಟಾಗೆ ಜನರ ಪರವಾಗಿ ಅಲ್ಲಿ ತಮ್ಮ ಟಾಲ್ ಗೇಟ್ನ ತೆರವುಗೊಳಿಸುವ ಹೋರಾಟ ಸಮಿತಿ ಹೋರಾಟ ಮಾಡುವಾಗ ಅವರನ್ನು ವೈರಿಗಳಂತೆ ನೋಡಿ ರಾತ್ರಿ 12 ಗಂಟೆಗೆ ಅವರ ಮನೆಗೆ ಪೊಲೀಸ್ ಹೋಗುವುದು, ಚೀಟಿ ನೋಟಿಸ್ ಅಂಟಿಸುವುದು, ಬೆದರಿಸುವುದು, ಇದು ಸೂಕ್ತವಾದ ಒಂದು ವ್ಯವಸ್ಥೆ ಅಲ್ಲ. ಮತ್ತು ಸರ್ಕಾರ ಇವತ್ತು ಈ ರೀತಿ ಪೊಲೀಸ್ ಅಧಿಕಾರಿಗಳನ್ನು ಮಾನಸಿಕ ಒತ್ತಡ ಒಳಪಟ್ಟು ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಇಲಾಖೆ ಮೇಲೆ ಅವಿಶ್ವಾಸ ಬರುವಂತಹ ಕೆಲಸ ಇವತ್ತು ಆಗ್ತದೆ. ಇವತ್ತು ನಾವೇನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಬ್ರಿಟಿಷರ ಕಾಲದ ಒಂದು ಸರ್ಕಾರ ಏನಿತ್ತಲ್ಲ, ಬ್ರಿಟಿಷರ ಕಾಲದಲ್ಲಿ ಜನರನ್ನು ವೈರಿಗಳಾಗಿ ನೋಡುವಂಥದ್ದು, ಪ್ರತಿಯೊಂದು ಜನಸಾಮಾನ್ಯರಿಗೆ ಬೇಕಾಗಿ ಪ್ರತಿಯೊಂದು ಕೂಡ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬರುವಂಥದ್ದು, ಹೋರಾಟ ಮಾಡುವ ದಮನಿಸುವಂಥ ಕೆಲಸ ಹಿಂದೆ ಬ್ರಿಟಿಷರ ಕಾಲದಲ್ಲಿ. ಈ ಬ್ರಿಟಿಷರ ಡುಪ್ಲಿಕೇಟ್ ಸರ್ಕಾರ ಇವತ್ತಿನ ಬಿ ಜೆ ಪಿ ಸರ್ಕಾರದ ನಮಗೆ ಇವತ್ತು ಕಾಣಸಿಗ್ತದೆ. ಇದನ್ನು ನಾನು ತೀವ್ರವಾಗಿ ನಾನು ಇವತ್ತು ಖಂಡಿಸ್ತೇನೆ. ಮತ್ತು ಈಗಾಗಲೇ ಹೇಳಿದಾಗೆ ಆದಷ್ಟು ಬೇಗ ಅದನ್ನು ತೆರವುಗೊಳಿಸಲಿಕ್ಕೆ ಇವತ್ತು ಕ್ರಮ ಅಂತ ತಗೊಳ್ಬೇಕು. ಜನರಿಗೆ ಎಷ್ಟು ಸಲ ಇವತ್ತು ನಾಳೆ ಅಂತ ವ್ಯವಸ್ಥೆ ಇವತ್ತು ಮಾಡ್ತೀರಿ? 10 ದಿವಸ ನಂತರ ಆಗುವುದಾದ್ರೆ ಇವತ್ತು ಅದನ್ನು ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ? ಆ ಪ್ರೊಸೆಸ್ಸನ್ನು ಯಾಕೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ? ಇದನ್ನು ನೋಡಿ, ಇಲ್ಲಿ ನಳಿನ್ ಕುಮಾರ್ ಒಂದು ಪ್ರಶ್ನೆ, ಲೋಕಸಭಾ ಸದಸ್ಯರಾಗಿ ಅವರಿಗೆ ಜವಾಬ್ದಾರಿ ಇತ್ತು. ಇಷ್ಟೆಲ್ಲ ಆಗುವ ತನಕ ಕೂಡ ಕಾಯಿ ಒಂದು ವಿಚಾರ ಯಾಕೆ? ಅಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗಡ್ಕರಿ ಅವರು ಏನಿದ್ದಾರೆ, ಇಲ್ಲಿ ವಿಧಾನಸಭೆಯಲ್ಲಿ ಸಿ ಸಿ ಪಟೇಲ್ ಇದ್ದಾರೆ, ಅಧಿಕಾರಿಗಳನ್ನು ಫಸ್ಟೇ ಕರೆಸಿ ಕೂತ್ಕೊಂಡು ಆ ತೆರವುಗೊಳಿಸುವಂಥ ಒಂದು ಪ್ರೋಸೆಸ್ ಏನಿದೆ ಅದನ್ನು ಫಾಸ್ಟ್ ಮಾಡಿಸುವ ಜವಾಬ್ದಾರಿ ಸ್ಥಳೀಯ ಲೋಕಸಭಾ ಸದಸ್ಯರ ಜವಾಬ್ದಾರಿ. ಆ ಕೆಲಸವನ್ನು ಕೂಡ ಏನು ಕೂಡ ಮಾಡದೆ ಪೊಲೀಸರ ಮುಖಾಂತರ ಯಾಕೆ ಇವತ್ತು ಸರ್ಕಾರ ಇವತ್ತು ನೋಟಿಸ್ ಕೊಟ್ಟಿದೆ? ಹಾಗಾದರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಲೋಕ ಆಡಳಿತ ಪಕ್ಷದ ಎಂಪಿಗೆ ಮತ್ತು ಶಾಸಕರಿಗೆ ಇವತ್ತು ಪೊಲೀಸ್ ಅವರು ಈ ರೀತಿ ನೋಟಿಸ್ ಕೊಡುವಾಗ ಮೌನವಾಗಿ ಕೂತ್ಕೊಳ್ಳಿ ಹೇಗೆ ಸಾಧ್ಯವಾಗ್ತದೆ? ಇದು ಆಡಳಿತ ಪಕ್ಷದ ಶಾಸಕರು ಮತ್ತು ಸಂಸದರ ಕುಮ್ಮಕ್ಕೆ ಇಲ್ಲದಿದ್ದಲ್ಲಿ, ಒತ್ತಡ ಇಲ್ಲದಿದ್ದಲ್ಲಿ ರಾತ್ರಿ ಹೋಗಿ ನೋಟಿಸ್ ಯಾಕೆ ಜಾರಿ ಮಾಡ್ತಾರೆ? ಹೋರಾಟಗಾರರು ಏನು ಅವ್ರ ಮೇಲೆ ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ? ಅವರೇನಾದರೂ ಬೇರೆ ವಿಚಾರ ಸಂಬಂಧಪಟ್ಟ ಏನಾದರೂ ಇದೆಯಾ? ಯಾವುದಿಲ್ಲ. ಅವರು ಜನಪರ ಹೋರಾಟ ಕೆಲಸ ಮಾಡ್ತಿದ್ದಾರೆ. ಸಮಸ್ತ ಜನತೆ ಜಿಲ್ಲೆ ಎಲ್ಲರೂ ಕೂಡ ಹೋರಾಟ ಪರವಾಗಿದ್ದಾರೆ. ಜನಸ ಎಲ್ಲರೂ ಕೂಡ ಜನರ ಹೋರಾಟ ನಮ್ಮ ಈ ಹೋರಾಟಗಾರ ಪರವಾಗಿ ನಿಲ್ಲಬೇಕಂತ ನಾನು ಸರ್ವರು ಕೂಡ ಕೇಳ್ತೇನೆ.